ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಅದು ಸ್ನೇಹಿತರೆ, ನಾನು ಇವತ್ತೊಂದು ಮುಖ್ಯವಾದ ವ್ಯಕ್ತಿನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಇವರು ಉತ್ತರ ಕನ್ನಡ ಜಿಲ್ಲೆಯ ಯಲಪುರ ತಾಲೂಕಿನ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ವ್ಯಕ್ತಿ. ಇವರನ್ನು ನಾನು ಒಂದು ಕೊಳದಲ್ಲಿ ಅರಳಿದ ಕಮಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಡತನದ ಕುಟುಂಬ ಅಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ಒಂದು ಹೆಣ್ಣು ಮಗುವಾಗಿ ತಮ್ಮ ಎಜುಕೇಷನ್ ಫೀಲ್ಡಲ್ಲಿ ತುಂಬಾ ಮುಂದೆ ಬಂದಿದ್ದಾರೆ. ಇವತ್ತು LLB ಮುಗಿಸಿ ಒಂದು ಗೌರ್ಮೆಂಟ್ ಜಾಬಲ್ಲಿದ್ದಾರೆ. ಇವ್ರ ಬಗ್ಗೆ ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಇದ್ರ ಉದ್ದೇಶ ಏನು ಅನ್ನೋದು ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ತಪ್ಪದೇನು. ನಮಸ್ಕಾರ ಸವಿತಾ ಅವರೇ. ನಾನು ಆಲ್ರೆಡಿ ನಮ್ಮ ಯುವರ್ಸಿಗೆ ಹೇಳಿದೆ, ನೀವು ಕೊಳದಲ್ಲಿ ಅರಳಿದ ಕಮಲ ಅಂತ ಹೇಳಿ, ಯಾಕಂದರೆ ನನಗೆ ಗೊತ್ತು ನೀವು ಬಡತನದಲ್ಲಿ ಯಾವ ರೀತಿ ಮೇಲಕ್ಕೆ ಬಂದಿರೋದು ಅಂತ ಹೇಳಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಇದನ್ನು ನಿಮ್ಮ ಬಾಯಿಂದನೇ ನಮ್ಮ ಯುವರ್ಸಿಗೆ ತಿಳಿಸಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸವಿತಾ ಅಂದ್ಕೊಂಡು, ನಾನು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನವಳು. ನಾನು ಬೇಸಿಕಲಿ ನನ್ನ ಎಜುಕೇಷನ್ ಎಲ್ಲ ಇದು ಹಾಸ್ಟೆಲಲ್ಲೇ ಇದ್ದು ಓದಿರೋದು. ನಾವಿಬ್ಬರು ಒಂದೇ ಲೋಯಲ್ ಸ್ಕೂಲಲ್ಲಿ ಓದಿರೋದು. ಬಟ್ ಆದ ನಂತರ ನಾನು PUC ತನಕ ನನ್ನ ಎಜುಕೇಷನನ್ನು ತಮಿಳುನಾಡಿನಲ್ಲಿ ಮುಗಿಸ್ದೆ. ಅದಾದ ನಂತರ ನಾನು ಧಾರವಾಡಿಗೆ ಶಿಫ್ಟ್ ಆದೆ. ಧಾರವಾಡಲ್ಲಿ ನಾನು LLB ಮಾಡಿದೆ. LLB 5 ಇಯರ್ಸ್ ಕೋರ್ಸನ್ನು ತೊಗೊಂಡು LLB ಮುಗಿಸ್ದೆ. ಅದಾದ ನಂತರ ನಾನು ಮತ್ತೆ ಪ್ರಾಕ್ಟೀಸ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ 9 ವರ್ಷದ ನಂತರ. ಆಮೇಲೆ ಹಾಗೆ ಗೌರ್ಮೆಂಟ್ ಜಾಬನ್ನು ಟ್ರೈ ಮಾಡ್ತಾ ಇದ್ದೆ. ಇವಾಗ ನಾನು ಗೌರ್ಮೆಂಟ್ ಜಾಬ್ನನ್ನು ತೊಗೊಂಡಿದ್ದೇನೆ. ಹಾಗೆ ಒಂದು ಬೇಸಿಕ್ ಆಲ್ರೆಡಿ ನಮ್ಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಈ ಬುಡಕಟ್ಟು ಜನಾಂಗ ಅಥವಾ ಸಿದ್ಧಿ ಜನಾಂಗದವರು ಅಂದ ತಕ್ಷಣ ಕೆಲವರಿಗೆ ಗೊತ್ತಾಗಲ್ಲ ಯಾರಪ್ಪ ಅನ್ನುವಂತಹ ಸಂಶಯ. ಸಲಗ ದುನಿಯಾ ವಿಜಯರವರ ಮೂವಿ, ಅದರಲ್ಲಿರುವಂತಹ ಒಂದು ಹಾಡು ಟಿನಿಂಗ್ ಮೀನಿಂಗ್ ಯಾವುದು ಸವಿತಾರವರದು? ಅದೇ ಟಿನಿಂಗ್ ಮೀನಿಂಗ್ ಟಿಶ್ಯಾನ್. ಅದರಲ್ಲಿ ಇಬ್ರು ಜನ ಹಾಡಿದಾರಲ್ಲ, ಗೀತಾ ಮತ್ತೆ ಗಿರಿಜಾ ಅನ್ನೋರು, ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಕೂಡ ಅವರು. ಸೊ ಅದರಿಂದ ಬುಡಕಟ್ಟು ಜನಾಂಗ ಅಂದ್ರೆ ಯಾರು ಅಂತೇಳಿ ಆ ಸಾಂಗ್ ಇಂದ ತುಂಬಾ ಜನರಿಗೆ ಗೊತ್ತಾಗಿದೆ ಕೂಡ. ಹೌದು, ನನಗೆ ಈ ವಿಷಯದ ಬಗ್ಗೆ ಸ್ವಲ್ಪ ಕೇಳಲಿಕ್ಕೆ ಬೇಕಿತ್ತು. ಈ ಬುಡಕಟ್ಟು ಜನಾಂಗದಲ್ಲಿ ಅಂತಂದ್ರೆ ಹೇಗಿತ್ತು ನಿಮ್ಮ ಪರಿಸ್ಥಿತಿ, ಬ್ಯಾಕ್ಗ್ರೌಂಡ್ ಹೇಗಿತ್ತು ಮೇಡಮ್? ಹಾಂ, ಅಂದರೆ ನನ್ನ ಬ್ಯಾಕ್ಗ್ರೌಂಡ್ ಅನ್ನೋಕ್ಕಿಂತ ಸೊ ಆಲ್ಮೋಸ್ಟ್ ನಮ್ಮ ಕಮ್ಯುನಿಟಿಯಲ್ಲೇ ಈ ಪರಿಸ್ಥಿತಿಯನ್ನು ಎಲ್ಲರೂ ಎದುರಿಸ್ತಾರೆ. ಸೊ ಇವಾಗ ತುಂಬ ಕಡಿಮೆ ಆಗಿದೆ. ಮೊದಲೇ ನಾವೆಲ್ಲ ಓದುವಾಗ ತುಂಬ ಕಷ್ಟ ಇತ್ತು. ಸೊ ನಾನು ಲೋಯ್ಲಾದಲ್ಲಿ ಓದುವಾಗ ನಮ್ಮದು ಫೀಸ್ ಕೇವಲ 300 ರೂಪಾಯಿ ಇತ್ತು ಅಷ್ಟೇ. ಸೊ ಆ 300 ರೂಪಾಯಿನೂ ನಮಗೆ ಕಟ್ಟಲಿಕ್ಕಾಗದೆ ತುಂಬ ಸಲ ಕಷ್ಟಪಟ್ಟಿದ್ದು ಉಂಟು ನಾವು. ಆದರೂ ಕೂಡ ಅಲ್ಲಿ ಒಂದು ಒಳ್ಳೆ ಎಜುಕೇಷನನ್ನು ಪಡೆದ್ವಿ ನಾವು. ಹೇಗೋ ಒಂದು ಆ 300 ರೂಪಾಯಿ ಎಲ್ಲಿಂದನೋ ಸೇರಿಸಿ, ಇನ್ಫ್ಯಾಕ್ಟ್ ನಾನು ಹೇಳಬೇಕಂತ ಹೇಳಿದರೆ ಈ ರಜೆಗಳಲ್ಲೆಲ್ಲ ಕೆಲಸ ಮಾಡೋಕೆ ಹೋಗ್ತಿದ್ದೆ, ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡೋಕೆ ಹೋಗ್ತಿದ್ದೆ. ಸೊ ಆ ಕೆಲಸ ಮಾಡಿ 500 ರೂಪಾಯಿ 300 ರೂಪಾಯಿ ಹೇಗೆ ಎಷ್ಟು ಬರುತ್ತೆ ಅಷ್ಟನ್ನು ನಾನು ಕೂಡಿಟ್ಟು ನನ್ನ ಬುಕ್ಸ್ ಎಲ್ಲ ತೊಗೊಂಡಿದ್ದುಂಟು. ಹಾಗೆ ನನ್ನ ಅಪ್ಪ ಅಮ್ಮನೂ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದರಲ್ಲೂ ಕೂಡ ನನ್ನ ಅಮ್ಮ ಅಂತೂ ತುಂಬಾ ಕಷ್ಟಪಟ್ಟಿದ್ದಾರೆ ತುಂಬ. ಆ 300 ರೂಪಾಯಿ ಫೀಸ್ ಕಟ್ಟೋಕ್ಕೆ, ಆ 300 ರೂಪಾಯಿ ಫೀಸನ್ನು 1 ವರ್ಷ ಕಟ್ಟಬೇಕಾಗಿತ್ತು. ಅದನ್ನ 5-6 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ತಿದ್ರು. ಸೊ ತುಂಬಾ ಕಷ್ಟ ಆಗ್ತಿತ್ತು. ನನಗೆ ಇನ್ನೂ ಕೂಡ ನೆನಪಿದೆ, ಯಾಕಂತಂದ್ರೆ ಆ ಟೈಮಲ್ಲಿ ನಾನು ಅಪ್ಪಾಜಿ ಅಂತ ಅನ್ಕೊಂಡಿರುವಂತಹ ಫಾದರ್ ಲಾರೆನ್ಸ್ ಅವರಲ್ಲಿ ಸಂಚಾಲಕರಾಗಿದ್ರು. ನಮಗೆ ಕೇವಲ 300 ರೂಪಾಯಿ ತುಂಬಲಿಕ್ಕಿತ್ತು ಸ್ನೇಹಿತರೆ ವರ್ಷಕ್ಕೆ. ಬಟ್ ಅದು ಕೂಡ ತುಂಬಲಿಕ್ಕೆ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಆ ರಜೆ ದಿನಗಳಲ್ಲಿ ನಾವು ಅಲ್ಲಿ ಇಲ್ಲಿ ಕೆಲಸಕ್ಕೆಲ್ಲ ಹೋಗ್ತಾ ಇದ್ವಿ. ಸೊ ಅಲ್ಲಿಂದ ಬಂದಿರುವಂತಹ ಅಮೌಂಟ್ನ ತಗೊಂಡ್ಬಿಟ್ಟು ಬುಕ್ಸ್ ಫೀಸ್ ತುಂಬ್ತಾ ಇದ್ವಿ, ಸ್ವಲ್ಪ ಅಮೌಂಟ್ ಸ್ಕೂಲಿಗೆ ಕೊಡ್ತಾ ಇದ್ವಿ. ಈ ರೀತಿಯಾಗಿ ನಮ್ಮ ಜೀವನವನ್ನು ನಾವು ಸಾಗಿಸಿದ್ವಿ. ಅದು ಕೂಡ ನನಗೂ ಕೂಡ ತುಂಬಾ ನೆನಪಿದೆ. ನನಗೆ ತುಂಬ ಸಂತೋಷ ಆಯಿತು ಸವಿತಾ ಅವರೇ, ನೀವು ಒಂದು LLB ಮಾಡಿದ್ದೀರಾ ಪ್ಲಸ್ ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ ಅಂದ್ಬಿಟ್ಟು. ಯಾಕೆ LLB ಮಾಡ್ಬೇಕಂತ ನಿಮ್ಮ ಮನಸ್ಸಲ್ಲಿ? ನನಗೆ ಒಂದು ಏನು ಇತ್ತು ಅಂತ ಹೇಳಿದ್ರೆ, ಮೇನ್ ಆಗಿ ನಮ್ಮ ಜನರಿಗೆ ಎಜುಕೇಷನ್ ಅಂತೂ ತುಂಬಾ ಕಡಿಮೆ. ಒಂದು ಎರಡನೇದು ಏನು ಅಂತ, ನಮ್ಮ ಜನರಿಗೆ ಈ ಕಾನೂನು ನ್ಯಾಯ ನೀತಿ ಅನ್ನೋದ್ರ ಬಗ್ಗೆ ಯಾವ್ದ್ರ ಬಗ್ಗೆನೂ ಸ್ವಲ್ಪನೂ ಕೂಡ ನಾಲೆಜ್ ಇಲ್ವೇ ಇಲ್ಲ. ಸೊ ನಾವು ಕಾಡುಗಳಲ್ಲೇ ಜೀವನ ಮಾಡಿಕೊಂಡು ಅಲ್ಲೇ ಅಲ್ಲಿನ ಒಂದು 4 ಗೋಡೆಯಲ್ಲೇ ಜೀವನ ಮಾಡ್ತಾ ಇರೋ ಜನ ನಾವು. ಅಂದ್ರೆ ಕೆಲವೊಬ್ರು ಹೇಗಿರ್ತಾರೆ ಸ್ನೇಹಿತರೆ, ಈ ಬ್ರಾಹ್ಮಣ ಜನ ಇರ್ತಾರೆ, ಈ ಭಟ್ರು ಹೆಗ್ಡೆಯರು ಅಂತ ಇರ್ತಾರೆ.
ಸೊ ಅವ್ರದ್ದು ತೋಟ ಎಲ್ಲ ಜಾಸ್ತಿ ಇರುತ್ತೆ. ಈ ಸಿದ್ಧಿ ಜನಾಂಗದವ್ರು ಏನು ಮಾಡ್ತಾರೆ, ಅಲ್ಲಿ ಹೋಗಿ ಅವ್ರ ತೋಟದಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಅವ್ರಿಗೆ ಏನು ಪೇಮೆಂಟ್ ಕೊಡ್ತಾರೆ ಅದನ್ನು ತೊಗೊಂಡ್ಬರ್ತಾರೆ, ಅದನ್ನು ಬಿಟ್ಟರೆ ಈ ಹೊಲದಲ್ಲಿ ಅದು ಇದು ದುಡಿತಾರೆ. ಸೊ ಈ ರೀತಿ ಮಾಡ್ಕೊಂಡು ಅವ್ರ ಜೀವನ ಸಾಗಿಸ್ತಾರೆ. ಸಿಟಿಗಳಲ್ಲಿ ಬರುವಂಥದ್ದು ಕಡಿಮೆ, ಸಿಟಿಗಳ ಬಗ್ಗೆ ನಾಲೆಜ್ ಇರುವಂಥದ್ದು ಕೂಡ ಅವರಿಗೆ ತುಂಬಾ ಕಡಿಮೆ. ಹಾಗಾಗಿ ಇದೊಂದು ಸಿದ್ಧಿ ಬುಡಕಟ್ಟು ಜನಾಂಗದಲ್ಲಿ ಒಂದು ಮಗು ಅಥವಾ ಒಂದು ಹುಡುಗಿ LLB ಮಾಡಿದಾಳ ಅಂತಂದ್ರೆ ಅದು ತುಂಬಾ ವಿಶೇಷ. ನಮ್ಮ ಜನರಿಗೆ ಆಗ್ತಾ ಇರುವಂಥ ಅನ್ಯಾಯವನ್ನು ನಾನು ಅವರನ್ನ ಯಾವ ರೀತಿ ಅನ್ಯಾಯನ ಫೇಸ್ ಮಾಡ್ತಾ ಇದ್ದಾರೆ ಅನ್ನೋ ಅದನ್ನ ನಾನು ಅವರಿಗೆ ತಿಳಿಸಿ ಹೇಳಬೇಕು, ಕಾನೂನು ಬಗ್ಗೆ ಅರಿವು ಕೊಡಬೇಕು ಅನ್ನೋದೊಂದೇ ಮೇನ್ ಉದ್ದೇಶ ಆಗಿತ್ತು ನಾನು. ಸೊ ತುಂಬ ಜನರಿಗೆ ಗೊತ್ತಿರಬಹುದು ಜಯರಾಮ್ ಸಿದ್ಧಿ ಅಂದ್ಕೊಂಡು, ಅವರು ಮೊದಲನೇ ಅಡ್ವೊಕೇಟ್ ನಮ್ಮ ಕಮ್ಯುನಿಟಿಯಲ್ಲೇ ಮೊದಲನೇ ಅಡ್ವೊಕೇಟು. ಸೊ ಅವರನ್ನೆಲ್ಲ ನಾವು ಫಾಲೋ ಮಾಡಿದವರು, ಅವರನ್ನು ನೋಡಿ ನಾವು ಆಮೇಲೆ ನಾನು ಕೂಡ ಜಾಯ್ನ್ ಆಗಿರೋ. ನಾನು ಜಯರಾಮ್ ಅವ್ರನ್ನ ನೋಡಿ ಎಜುಕೇಷನ್ ಮಾಡಬೇಕು ಅಥವಾ LLB ಮಾಡಬೇಕು ಅಥವಾ ನಾನು ನಮ್ಮ ಜನರಿಗೆ ಒಂದು ನ್ಯಾಯನ ಒದಗಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು LLB ಮಾಡಿದೆ. ಸೊ ನನ್ನ ನೋಡಿ ಬೇರೆಯವರು ಯಾರೋ ಒಬ್ಬರು ಎಜುಕೇಷನ್ ಮಾಡಿದ್ರೆ ಅದು ಅದರಿಂದ ನಮ್ಗೆ ಒಳ್ಳೇದಾಗಲಿ. ಜಾಸ್ತಿ ಅಂತ ಹೇಳಿದ್ರೆ 10th ಕ್ಲಾಸ್ ಅವರು ಹೇಗೋ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಏನೋ ಮಾಡಿ ಕಷ್ಟಪಟ್ಟು 10th ಮಾಡ್ತಿದ್ರು. ಸೊ 10th ಮಾಡಿದ ನಂತರ ಮತ್ತೆ ಅವರಿಗೆ ಒಂದು ಇಂಟ್ರೆಸ್ಟ್ ಕಡಿಮೆ, ಇನ್ನೊಂದು ಬಡತನ, ತುಂಬ ಬಡತನ, ಆ ಬಡತನ ಮುಂದೆ ಹೋಗ್ಲಿಕ್ಕೆ ಕೊಡುವುದಿಲ್ಲ ಆಗಿತ್ತು. ಕೆಲವೊಬ್ಬರಿಗೆ ತುಂಬ ಜನರಿಗೆ ಗುರಿ ಇರುತ್ತೆ ನಾವು ಓದಬೇಕು ಅಥವಾ ಏನಾದರೂ ಮಾಡಬೇಕು ಅಂತ, ಬಟ್ ಆ ಬಡತನ ಅವರನ್ನು ಮುಂದೆ ಬರ್ಲಿಕ್ಕೆ ಇದು ಮಾಡುದು ಕೊಡ್ತಾ ಇರೋದಿಲ್ಲ. ಇವಾಗ ನಾನೀಗ ಕೇಳುವಂಥದ್ದು, ನೀವು ಹೇಳ್ತಾ ಇದ್ರಿ ನಾನೊಂದು ಬ್ಲ್ಯಾಕ್ ಕೋಟ್ ಹಾಕ್ಕೋಬೇಕು, ನಮ್ಮ ಜನರನ್ನ ಆ ಅನ್ಯಾಯದಿಂದ ಹೊರಗೆ ತರಬೇಕು ಅಂತ ಹೇಳಿದ್ರೆ, ಸೊ ಯಾವ ರೀತಿ ಅನ್ಯಾಯಗಳು ಅಥವಾ ಯಾವ ರೀತಿ ದಬ್ಬಾಳಿಕೆಗಳು ನಮ್ಮ ಜನರ ಮೇಲೆ ಅಂದರೆ ಆ ಬುಡಕಟ್ಟು ಜನಾಂಗದ ಮೇಲೆ ಆಗ್ತಾ ಇತ್ತು ಅಂತ ಹೇಳ್ಬೋದಾ? ಸಿ ಲೈಕ್ ಮೇನ್ ಅಂತ ಹೇಳಿದ್ರೆ ನಮ್ಮ ಜನರಿಗೆ ಕಾನೂನು ಬಗ್ಗೆ ಯಾವುದೇ ರೀತಿ ಅರಿವೇ ಇಲ್ಲ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾವು ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಯಾರೋ ಒಬ್ರು ಪೊಲೀಸರು ನಮ್ಮ ಮನೆಗೆ ಬಂದ್ರು ಅಂದ್ರೆ, ಏನೇ ಒಂದು ಸಣ್ಣ ವಿಚಾರ ಅದು ಆಗಿ ಒಂದು ಪೊಲೀಸರು ನಮ್ಮ ಮನೆಗೆ ಬಂದ್ರು ಅಂತ ಹೇಳಿದ್ರೆ, ಸೊ ಸಮಾಜ ಅಥವಾ ಅಕ್ಕಪಕ್ಕದಲ್ಲಿರೋರು ನಮ್ಮನ್ನು ನೋಡೋ ದೃಷ್ಟಿನೇ ಚೇಂಜ್ ಬೇರೆ ಆಗಿರುತ್ತೆ. ಸೊ ನಾವು ತಪ್ಪು ಅನ್ನೋ ಉದ್ದೇಶನೇ ಎಲ್ಲರ ಮೈಂಡ್ ಅಲ್ಲಿ ಇರುತ್ತೆ. ನಾನು ಯಾವತ್ತು ಬ್ಲ್ಯಾಕ್ ಕೋಟ್ ಹಾಕಿದೆ, ನನಗೂ ಕೂಡ ಬ್ಲ್ಯಾಕ್ ಕೋಟ್ ಹಾಕೋಕ್ಕಿಂತ ಮುಂಚೆ ನನಗೂ ಕೂಡ ಆ ಮೈಂಡ್ ಸೆಟ್ ತುಂಬಾ ಇತ್ತು. ಒಂದು ನಾನು ಇನ್ಸಿಡೆಂಟ್ ಹೇಳ್ತೇನೆ ಅಂದರೆ, 2012 ನಮ್ದೊಬ್ರು ಕಜಿನ್ ಬ್ರದರ್ ಅಂತ ಹೇಳ್ಬೋದು, ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ರು. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ದಿನಗೂಲಿ ಕೆಲಸ ಮಾಡ್ತಾ ಇದ್ರು ಅವರು. ಜನ ಕೂಡ ಅವಾಗಲೂ ಭಯ ಪಡೋರು ಕೆಲಸ ಮಾಡೋಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ, ಅಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಹೇಳೋಕ್ಕಾಗೋದಿಲ್ಲ. ನಮ್ಮ ಸೈಡು ಸಾಗೋಣಿ ಗಿಡ, ಗಂಧದ ಗಿಡ ಎಲ್ಲ ತುಂಬ ಜಾಸ್ತಿ ಇರೋದ್ರಿಂದ, ಕಳ್ಳತನ ಆಗೋದ್ರಿಂದ, ಸೊ ಇವರು ದಿನಕೂಲಿಯಾಗಿ ಕೆಲಸ ಮಾಡ್ತಿದ್ರು. ಸೊ ಆ ಟೈಮಲ್ಲಿ ಅವರು ಶೂಟೌಟ್ ಆಗಿ ಸತ್ತೋದ್ರು 2012. ಅದು ಒಂದು ನನಗೆ ತುಂಬಾ ಕೂಡ ಮನಸ್ಸಲ್ಲಿತ್ತು, ಅವರಿಗೆ ನ್ಯಾಯ ಒದಗಿಸ್ಬೇಕು ಅನ್ಕೊಂಡು. ಸೊ ಅದು ನನಗೆ ಬಡತನ ಇರೋ ಸಲುವಾಗಿ ಮತ್ತೆ ಈ ಬುಡಕಟ್ಟು ಏ ಬಿಡು ಹೋದ ಸತ್ತೋದ ಆ ಕುಟುಂಬದವ್ರಿಗೆ ಮಾತ್ರ ನೋವು ಇರುವಂತದ್ದು, ಬಟ್ ಯಾವುದೇ ಒಂದು ದೊಡ್ಡ ಅಧಿಕಾರಿ ಆಗಲಿ ಅಥವಾ ಯಾರು ಕೂಡ ಇದ್ರ ಬಗ್ಗೆ ಫೈಟ್ ಮಾಡ್ತಾ ಇರಲ್ಲ. ಯಾರು ಕೂಡ ಎಕ್ಸಾಕ್ಟ್ಲಿ ಯಾರು ಕೂಡ ಫೈಟ್ ಮಾಡೋದಿಲ್ಲ. ಮತ್ತೆ ಅವರಿಗೆ ಒಂದು ಏನಂತ ಹೇಳಿದ್ರೆ, ನಮ್ಮಲ್ಲಿ ಎಜುಕೇಶನ್ ಕಡಿಮೆ ಇರೋದ್ರಿಂದ ಅವರಿಗೆ ಯಾವ ರೀತಿ ಮಾತಾಡಬೇಕು ಅಥವಾ ಯಾವ ರೀತಿ ಅವರಿಗೆ ಪೊಲೀಸರು ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು ಅಥವಾ ಸ್ಟೇಟ್ಮೆಂಟ್ ಯಾವ ರೀತಿ ಕೊಡಬೇಕು, ನಾವು ಯಾವ ರೀತಿ ಸ್ಟೇಟ್ಮೆಂಟ್ ಕೊಟ್ಟರೆ ಅದು ಸ್ಟ್ರಾಂಗ್ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಅವ್ರಿಗೆ ಇರೋದಿಲ್ಲ. ಅದರಿಂದ ನಾನು LLB ಮಾಡಲೇಬೇಕು ಅಂತ ಹೇಳ್ಕೊಂಡು ಇತ್ತು. ರಿಯಲ್ ಫ್ಯಾಕ್ಟ್ ಹೇಳಬೇಕು ಅಂತ ಹೇಳಿದರೆ, ಆವಾಗೆಲ್ಲ ನಾನು ಯಾವಾಗ LLB ಜಾಯ್ನ್ ಆದೆ ಅವಾಗ ನನ್ನ ಅಪ್ಪ ಅಮ್ಮನಿಗೆ ನಿಜವಾಗ್ಲೂ ಕೂಡ ಈ LLB ಅನ್ನೋದು ಏನು ಅನ್ಕೊಂಡೇ ಗೊತ್ತಿಲ್ಲ. ಒಂದು ಆಮೇಲೆ ಅದನ್ನ LLB ಅಂತ ಹೇಳ್ಕೊಂಡು ಆ ಮೂರು ವರ್ಡ್ಸನ್ನ ಅವರಿಗೆ ಪ್ರೊನೌನ್ಸಿಯೇಷನ್ ಮಾಡೋಕ್ಕೂ ಬರುವುದಿಲ್ಲ ಆಗಿತ್ತು. ಇವಾಗ ಅವರು ಯಾರೇ ಏನೇ ಕೇಳಿದ್ರು ಕೂಡ, ನಿನ್ನ ಮಗಳು ಏನ್ ಮಾಡಿದ್ದಾಳೆ ಅಥವಾ ಏನ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಅದನ್ನ ವರ್ಡ್ ಅನ್ನ ಮೆನ್ಷನ್ ಮಾಡಿ ಹೇಳ್ತಾರೆ, LLB ಆಗಿದೆ ಅವಳದು, LLB ಮಾಡ್ತಾ ಇದ್ದಾಳೆ ಅಥವಾ LLB ಮಾಡಿದ್ದಾಳೆ ಅನ್ಕೊಂಡು ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ. ಆ ರೀತಿ ಇವಾಗ್ಲೂ ಕೂಡ ನಮ್ಮ ಜನಾಂಗದವರಿಗೆ ಅಥವಾ ನಮ್ಮ ಈಗ ಮುಂಬರುವ ಪೀಳಿಗೆಗೆ ನೀವು ಇದನ್ ಮಾಡ್ಬೇಕು, ಇದನ್ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಬೆನಿಫಿಟ್ ಇದೆ ಅಥವಾ ಇದನ್ ಮಾಡ್ಲಿಲ್ಲ ಅಂದ್ರೆ ಯಾವ ರೀತಿ ಬೆನಿಫಿಟ್ ಇದೆ ಅನ್ನೋ ಒಂದು ಒಳ್ಳೆ ಗೈಡೆನ್ಸ್ ಕೊಟ್ರೆ ಅಂದ್ರೆ
ಖಂಡಿತ ಆಗಿ ಅವ್ರು ಮುಂದೆ ಬರ್ತಾರೆ. ಸವಿತರವರೇ, ನೀವು ಹೇಳಿರೋ ಪ್ರಕಾರ ನಮ್ಮ ಮುಂದಿನ ಪೀಳಿಗೆಗೆ ಅಥವಾ ಯೂತ್ಸಿಗೆ ಏಯ್ ಕಲ್ತು ಏನು ಮಾಡಲಿಕ್ಕಿದೆ, ಒಂದು ಹತ್ತನೇತಿ ಕಲ್ತ್ರ ಸಾಕು ಅಲ್ವೇನ್ರಿ, ಇದೇ ರೀತಿ ಮೆಂಟಾಲಿಟಿ. ಸೊ ಆಫ್ಟರ್ ಟೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆದಮೇಲೋ ಪಾಸೋ ಫೇಲೋ ಅಥವಾ ಟ್ವೆಲ್ತ್ ಪಾಸೋ ಫೇಲೋ ಆಮೇಲೆ ಎಜುಕೇಷನ್ ಮುಂದೆ ಮಾಡ್ಕೊಂಡು ಹೋಗೋದೇ ಇಲ್ಲ ಅಂಥವ್ರಿಗೆ ನೀವು ಏನು ಮೆಸೇಜ್ ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ತುಂಬ ಒಳ್ಳೆಯ ಕ್ವಶನ್, ನಾನು ಇದನ್ನು ತುಂಬ ಕಡೆ ಹೇಳಬೇಕು ಅಂತಲೂ ಇದ್ದೆ. ಸೊ ನಾನು ಮೇನ್ ಆಗಿ ಹೇಳ್ತೇನೆ, ನಾವು ಕಲಿಯುವಾಗ ನಮಗೆ ತುಂಬಾ ಕಷ್ಟ ಇತ್ತು, ಅಥವಾ ನಾವು ಪರ್ಟಿಕ್ಯುಲರ್ ಆಗಿ ಗೌರ್ಮೆಂಟಿಂದ ಇಷ್ಟೆಲ್ಲ ಇವಾಗ ಏನೇನು ಫೆಸಿಲಿಟಿ ಇದೆ ಅಲ್ಲ ಆ ಫೆಸಿಲಿಟಿಗಳು ಅವಾಗ ಇಲ್ಲ ಆಗಿತ್ತು. ನಾವು ಓದುವಾಗ ನಮಗೆ ಎಜುಕೇಷನ್ ಯಾಕೆ ಓದ್ತಾ ಇದ್ದೇವೆ ಅಥವಾ ಓದಿದ್ರೆ ಏನಾಗುತ್ತೆ ಅನ್ನೋ ಒಂದು ಸಣ್ಣ ಕಾಮನ್ ಸೆನ್ಸ್ ನಮಗಿಲ್ಲ ಆಗಿತ್ತು. ಸೊ ನಾನು ಮೇನ್ ಆಗಿ ಹೇಳೋದೇನು ಅಂತ ಹೇಳಿದರೆ, ನಿಮಗೆ ಇವಾಗ ಬರೋ ಪೀಳಿಗೆಗೆ ತುಂಬ ಫೆಸಿಲಿಟಿಗಳು ಇದೆ. ಸೊ ನಮಗೆ ಏನು ಓದೋಕೆ ಆಗೋದಿಲ್ಲ, ನಮಗೆ ಕಷ್ಟ ಇದೆ ಅಂತ ಹೇಳಿದರೆ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಬೋದು. ಸೊ ಆವಾಗ ಗೌರ್ಮೆಂಟ್ ಸ್ಕೂಲಲ್ಲಿ ಅಷ್ಟೊಂದು ಫೆಸಿಲಿಟಿ ಇಲ್ಲ ಆಗಿತ್ತು, ಬಟ್ ಇವಾಗ ತುಂಬ ಗೌರ್ಮೆಂಟ್ ಸ್ಕೂಲಲ್ಲಿ ಫೆಸಿಲಿಟಿ ಇದೆ. ಇನ್ಫ್ಯಾಕ್ಟ್ ಬಿಸಿ ಊಟ ಕೊಡ್ತಾರೆ, ನಿಮಗೆ ಪಠ್ಯ ಪುಸ್ತಕ ಕೊಡ್ತಾರೆ, ನೋಟ್ಬುಕ್ ಕೊಡ್ತಾರೆ, ಇದೆಲ್ಲ ಇದೆ. ಸೊ ನಮಗೆ ಆವಾಗ ಇದು ಯಾವ ಫೆಸಿಲಿಟಿನೂ ಇಲ್ಲ ಆಗಿತ್ತು. ಸ್ಕಾಲರ್ಶಿಪ್ ಕೂಡ, ಸ್ಕಾಲರ್ಶಿಪ್ ಎಕ್ಸಾಕ್ಟ್ಲಿ ನೀವು ಅದನ್ನ ಸ್ಕಾಲರ್ಶಿಪ್ ಕೂಡ ಸ್ಕಾಲರ್ಶಿಪ್ ಇದೆ, ಅದನ್ನ ನೀವು ಉಪಯೋಗಿಸ್ಕೊಳ್ಳಿ ಮತ್ತೆ ಒಳ್ಳೆ ಎಜುಕೇಶನ್ ಮಾಡಿ. ನಮಗೆ ಎಸ್ಟಿ ಮಾಡಿದ್ದಾರೆ, ಒಳ್ಳೊಳ್ಳೆ ಫೆಸಿಲಿಟಿಗಳಿದೆ, ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಕಷ್ಟಪಡಿ, ಓದಿ, ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ತಗೊಂಬನ್ನಿ. ಇವಾಗ ನಾವು ಓದಿದ್ರೆ ನಮ್ಮ ಅಪ್ಪ ಅಮ್ಮನ ಕಣ್ಣಲ್ಲಿ ಎಷ್ಟು ಸಂತೋಷ ಮತ್ತೆ ಒಂದು ಒಳ್ಳೆ ಅಭಿಪ್ರಾಯ, ಹೆಮ್ಮೆ ಇದು ಎತ್ತಿ ತೋರಿಸ್ತಾರೆ. ಯಾರು ಕೂಡ ಡಿಸ್ಕರೇಜ್ ಮಾಡಬೇಡಿ, ಎನ್ಕರೇಜ್ ಮಾಡಿ. ಅದ್ರ ಬದಲಿ ಯಾರೋ ಒಬ್ರು ಎಜುಕೇಶನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಎನ್ಕರೇಜ್ ಮಾಡಿ. ಅವರು ಅವ್ರದ್ದು ಮಾರ್ಕ್ಸಿಗೆ ತಕ್ಕಂತೆ ಅಥವಾ ಅವರಿಗೆ ಕೆಪಾಸಿಟಿಗೆ ತಕ್ಕಂತೆ ಅವ್ರು ಏನೋ ಒಂದು ಎಜುಕೇಶನ್ ಮಾಡ್ತಾ ಇರ್ತಾರೆ. ಅದನ್ನೇ ನೀನು ಮಾಡ್ತಾ ಇದೀಯಾ, ಆಯಿತು ಮಾಡು ಅಂತ ಹೇಳ್ಕೊಂಡು ಬೆನ್ ತಟ್ಟಿ ಅವರಿಗೆ, ಅವರಿಗೆ ಎನ್ಕರೇಜ್ ಮಾಡಿ, ಅದರಿಂದ ಅವ್ರು ಮುಂದೆ ಬರ್ತಾರೆ. ಸೊ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಬಟ್ ದಯವಿಟ್ಟು ಓದಿ, ಓದೋದ್ರಿಂದ ತುಂಬಾ ಲಾಭ ಇದೆ. ಸೊ ಹಾಗೆ ನಾನು ಒಂದು ಗುರಿ ಇಟ್ಕೊಂಡಿದ್ದೇನೆ. ನಾನು ಈ ಜಾಬ್ ಸಿಕ್ಕಾದ ನಂತರ ನಾನು ನನ್ನ ವಾಪಸ್ ನಾನು ಲೋಯಲಾ ಸ್ಕೂಲಿಗೆ ಹೋಗಿದ್ದೆ. ಲೋಯಲಾ ಸ್ಕೂಲಿಗೆ ಹೋದಾಗ ಅಲ್ಲಿ ನಮಗೆ ಫಾದರ್ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಕೂಡ, ಈಗಿನ ಫಾದರು ಫಾದರ್ ಜಾನ್ಸನ್ ಇವಾಗ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಆವಾಗ ನಾನು ಅವ್ರ ಹತ್ರ ಒಂದೇ ಮಾತು ಹೇಳಿದ್ದು, ನಮಗೆ ಆವಾಗ 300 ರೂಪಾಯಿ ತುಂಬಲಿಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು, ಬಟ್ ಇವಾಗ ನಾವು ಅದಕ್ಕಿಂತ ಜಾಸ್ತಿಯಾಗಿ ಅರ್ನ್ ಮಾಡ್ತಾ ಇದ್ದೇವೆ, ನಾವು ಬೇರೆಯವರಿಗೆ ಹೆಲ್ಪ್ ಮಾಡೋಕ್ಕೆ ಆಗುತ್ತೆ ನಮ್ಮ ಹತ್ರ. ಸೊ ಅವ್ರ ಕಡೆ ಒಂದೇ ಮಾತು ಹೇಳಿರೋದು, ನಾನು ನಿಮ್ಮ ಸ್ಕೂಲಿಗೆ ನಾನು ಹೆಲ್ಪ್ ಮಾಡ್ತೇನೆ, ನನ್ನ ಹತ್ರ ಎಷ್ಟಾಗುತ್ತೆ ನಾನು ಇವಾಗ ಹೆಲ್ಪ್ ಮಾಡ್ತೀನಿ ಅಂದ್ಕೊಂಡು. ಅದೇ ರೀತಿ ಕೂಡ ನಾನು ನಮ್ಮ ಕಮ್ಯುನಿಟಿಗೂ ಕೂಡ ಎಲ್ಲರಿಗೂ ಹೆಲ್ಪ್ ಮಾಡೋಕೆ ಆಗಲಿಲ್ಲ, ಆದರೂ ನನ್ನ ಕೈಯಲ್ಲಿ ನನಗೆ ಎಷ್ಟಾಗುತ್ತೆ ನಾನು ಅವರಿಗೆ ಹೆಲ್ಪ್ ಮಾಡಬಲ್ಲೆ, ಹೆಲ್ಪ್ ಮಾಡ್ತೇನೆ ಅಂತೇಳಿ ಹೇಳ್ತೇನೆ. ತುಂಬ ಸಂತೋಷ ಮತ್ತು ತುಂಬ ದೊಡ್ಡ ಮಾತು ಮಾತಾಡಿದ್ರಿ ಸವಿತರವರೇ. ಯಾಕಂತಂದರೆ ಸಮಾಜದಲ್ಲಿ ಕೈ ಕೊಡೋ ಕೈಗಿಂತ ತಗೊಳ್ಳೋ ಕೈಗಳೇ ಜಾಸ್ತಿ ಇರುತ್ತೆ. ಸೊ ದೇವರು ನಿಮಗೆ ಇನ್ನೂ ಎತ್ತರ ಸ್ಥಾನಕ್ಕೆ ತಗೊಂಡು ಹೋಗಲಿ, ಇನ್ನೂ ದೊಡ್ಡ ವ್ಯಕ್ತಿಯಾಗಿ, ಇನ್ನೂ ನಿಮ್ಮಿಂದ 100 ಮಕ್ಕಳಿಗೆ 1000 ಮಕ್ಕಳಿಗೆ ಹೆಲ್ಪ್ ಆಗಲಿ ಅನ್ನುವಂಥದ್ದೇ ನನ್ನ ಆಶೆ. ಥ್ಯಾಂಕ್ ಯು, ನಮಸ್ತೆ.